ಅನ್ನದ ಜೊತೆಗೆ ಈ ತಂಬುಳಿ ತುಂಬಾನೇ ಚೆನ್ನಾಗಿರುತ್ತೆ. ಅಶಿ ತಂಬುಳಿ ಹೆಂಗೈತೆ? ಮಸ್ತ್. ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ಟೊಮೆಟೊ ಹಣ್ಣಿನ ತಂಬುಳಿ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ಅಮ್ಮ ಮಾಡುವಂತ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಅಮ್ಮ ಯಾವಾಗ್ಲೂ ಮಾಡ್ತಾ ಇದ್ರು, ನನಗೆ ತುಂಬಾನೇ ಇಷ್ಟ ಇದು. ಇವಾಗ ಈ ಬೇಸಿಗೆಗಾಲಕ್ಕಂತೂ ತಂಬುಳಿಗಳು ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ತಂಬುಳಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸಾರು ರಸಮು ಇದೆಲ್ಲ ಬೇಕನ್ಸಲ್ಲ. ಯಾಕೆಂದ್ರೆ ಸೆಕೆ ಕಾಲದಲ್ಲಿ ಬಿಸಿ ಬಿಸಿ ಆಗಿರೋದನ್ನ ತಿನ್ನೋದಕ್ಕಿಂತ ಈ ತರ ತಂಪಾಗಿರೋದು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಹಣ್ಣಿನ ತಂಬುಳಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ನಾನಿಲ್ಲಿ ಒಂದು ಟೊಮೆಟೊವನ್ನ ತಗೊಂಡಿದ್ದೀನಿ. ಅನಂತರ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ತಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಾಗೆ ತಂಬುಳಿ ಮಾಡೋದಕ್ಕೆ ಒಂದು ಹಸಿಮೆಣಸಿನ್ಕಾಯಿ. ನೀವು ಹಸಿಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬಹುದು, ಇಲ್ಲ ಅಂತಾದ್ರೆ ಕಾಳುಮೆಣಸನ್ನ ಕೂಡ ಹಾಕೋಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಸಾಸಿವೆ ತಗೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ. ಹಾಗೆ ಜೀರಿಗೆಯನ್ನ ತಗೊಂಡಿದ್ದೀನಿ. ನಂತರ ಇಂಗು, ಒಣಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ. ನಂತರ ಮೊಸರನ್ನ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಳ್ಳೋಣ. ಅದಕ್ಕಿಂತ ಮೊದಲು ಟೊಮೆಟೊವನ್ನ ಕಟ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ. ಕ್ಲೀನಾಗಿ ತೊಳ್ಕೊಂಡಿರುವಂಥ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಬೀಜವನ್ನೆಲ್ಲ ತೆಕ್ಕೊಂಬಿಡಿ, ಬೇಕಂದರೆ ತೆಕ್ಕೋಬಹುದು, ಬೇಡ ಅಂದರೆ ಇಟ್ಕೋಬಹುದು. ಆದರೆ ಇದರ ಬೀಜಗಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾವಾಗ ಒಂದು ಸಾರಿ ಇಟ್ಕೊಂಡ್ರೆ ತೊಂದರೆ ಇಲ್ಲ. ಕಿಡ್ನಿ ಸ್ಟೋನ್ ಎಲ್ಲ ಆದವರಿಗೆಲ್ಲ ಟೊಮೆಟೊನ ಬೀಜ ತಿನ್ನಬಾರ್ದು ಅಂತ ಹೇಳ್ತಾರೆ. ಟೊಮೆಟೊ ಬೀಜವನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ತೆಕ್ಕೊಂಬಿಡೋದು ಒಳ್ಳೆಯದು. ಇವತ್ತು ನಾನು ಹಾಗೇನೆ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಆರುಷಿ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ ಅಂತ. ಹರ್ಷ, ನೀನು ಬೇಗ ಅಡುಗೆ ಕಲಿತೀಯ? ವೆರಿ ಗುಡ್. ಇವಾಗ ಒಂದು ಹಸಿಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಚಿಕ್ಕ ಕಡಾಯಿಯನ್ನ ಇಟ್ಕೊಳ್ತಾ ಇದ್ದೀನಿ ಮೊದಲು. ಹಾಗೆ ತುಪ್ಪ ಬೇಕು ಇದಕ್ಕೆ, ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತುಪ್ಪ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ತುಪ್ಪ ಕರಗಿದೆ. ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗೆ ಚಿಕ್ಕ ಇಂಗಿನ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡಂಥ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಬದಲು ಕಾಳುಮೆಣಸನ್ನು ಕೂಡ ಹಾಕ್ಕೋಬಹುದು ಪೆಪ್ಪರನ್ನು. ಇವಾಗ ಕಟ್ ಮಾಡಿಕೊಂಡಂಥ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಟೊಮೆಟೊ ಎಲ್ಲ ಬಾಡೋವರೆಗೆ ಇದನ್ನು ಹುರ್ಕೋಬೇಕು. ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಬಾಡಿಬಿಟ್ಟು. ಅಲ್ಲಿವರೆಗೆ ಇದನ್ನು ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಮಾಡಿದರೆ ಒಳ್ಳೆ ಘಮ ಕೊಡುತ್ತೆ. ಎಣ್ಣೆಯಲ್ಲಿ ಹುರ್ಕೋಬೋದು, ತುಪ್ಪ ಇಷ್ಟ ಆಗದಿರೋರು ಎಣ್ಣೆ ಒಗ್ಗರಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ತುಪ್ಪ ಆದರೆ ತುಂಬಾ ರುಚಿ ಕೊಡುತ್ತೆ, ಅದಕ್ಕೋಸ್ಕರ ತುಪ್ಪದಲ್ಲೇ ಈಗ ಹುರ್ಕೊಳ್ತಿರೋದು. ಇವಾಗ ಗ್ಯಾಸನ್ನು
ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಇವಾಗ ಬಾಡ್ತಾ ಇದೆ ಟೊಮೆಟೊ. ಗ್ಯಾಸ್ನ ನಾನು ಬಂದ್ ಮಾಡ್ಕೊಳ್ತಿದ್ದೀನಿ. ಈ ಥರ ಎಲ್ಲ ಮೆದುವಾಗಿದೆ ಟೊಮೆಟೊ, ಆ ಥರ ಹುರ್ಕೋಬೇಕು. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಕಡಾಯಿಗೆ ಹಿಡ್ಕೊಂಡಿದ್ದೆಲ್ಲ ಈ ರೀತಿ ಕಾಯಿ ತುರಿ ಹಾಕ್ಕೊಂಡು ತೆಕ್ಕೊಳ್ತಾ ಇದ್ದೀನಿ. ಇವಾಗ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ತೀನಿ. ಇಲ್ಲಿ 2 ಸೌಟ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಡೆದ ಮಜ್ಜಿಗೆ ಇದ್ರೆ ಅದನ್ನೇ ಹಾಕ್ಕೋಬಹುದು. ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸರಿ ಇದನ್ನ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ಇವಾಗ ಒಂದು ಚಿಕ್ಕ ಕಡಾಯಿಯನ್ನು ತಗೊಂಡಿದ್ದೀನಿ, ಅದರಲ್ಲಿ 1/2 ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತೀನಿ ನಾನಿವಾಗ. ಇವಾಗ ತುಪ್ಪ ಸ್ವಲ್ಪ ಕರಗಿದೆ, ಹಿಂಗ್ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/4 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕ್ಲೀನಾಗಿ ತೊಳ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೊಳ್ತೀನಿ. ಇವಾಗ ಇಲ್ಲಿ ಒಗ್ಗರಣೆ ರೆಡಿ ಆಗಿದೆ. ಇವಾಗ ಈ ಒಗ್ಗರಣೆಯನ್ನು ನಾನೀಗ ತಂಬಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ರುಚಿಕರವಾದಂಥ ಟೊಮೆಟೊ ಹಣ್ಣಿನ ತಂಬಳಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಇದನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ನಿಮಗೆ 2 ತುತ್ತು ಜಾಸ್ತಿನೇ ಒಳಗಡೆ ಸೇರುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.